ಸಾಧ್ಯ ಇಲ್ಲ ಮೇಡಮ್, ಯಾರು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಕಣ್ಣು ಕಾಣೋ ದೇವರಂದರೆ ಅಮ್ಮನೇ. ನಮಗೆ ಕೊನೆಯಿಂದ ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಅವ್ರು ನಮ್ಮ ಕಣ್ಣೆದುರುಗಡೆ ಇದ್ರೆ ನಮ್ಗೆ ಒಳ್ಳೇದು ಬಯಸು ತಾಯೇನೇ. ಸರ್, ನಿಮಗೆ ಅಮ್ಮ ಅಂದರೆ ಎಷ್ಟಿಷ್ಟ? ಅಮ್ಮ ಅಂದ ತಕ್ಷಣ ನೆನಪಾಗೋದು ಏನು? ಅಮ್ಮನೇ ನೆನಪಾಗ್ತಾಳೆ. ಅಮ್ಮ ಅಂದರೆ ನಮ್ಗೆ ಅವರು ಚಿಕ್ಕ ವಯಸ್ಸಲ್ಲಿ ನೋಡ್ಕೊತಾ ಇದ್ರಲ್ವಾ, ತುಂಬ ಚೆನ್ನಾಗಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಿದ್ದು, ಅಲ್ಲಿಂದ ಕರ್ಕೊಂಬರ್ತಾ ಇದ್ದಿದ್ದು, ನಮ್ಗೆ ಊಟ ಮಾಡಿಸ್ತಾ ಇದ್ದು, ನಮ್ಗೆ ಆಟ ಆಡಿಸೋದು, ಅದು ತುಂಬ ಚೆನ್ನಾಗಿ ಜ್ಞಾಪನ ಬರುತ್ತೆ ನಮಗೆ. ನನಗಿನ್ನ ನಾನು ನಮ್ಮ ಅಮ್ಮನೇ ಚೆನ್ನಾಗಿರಲಿ ಅಂತ ನಾನು ಇಷ್ಟಪಡ್ತೀನಿ, ಅವ್ರು ನಾನು ಚೆನ್ನಾಗಿರಲಿ ಅಂತ ಅವ್ರು ಇಷ್ಟಪಡ್ತಾರೆ. ಹೌದು ಹೌದು, ಖಂಡಿತ ಖಂಡಿತ. ಓಕೆ, ಭಾರತ ಜನತೆಗೂ ತಾಯಿ ಅಂದಿರೋ ದಿನದ ಶುಭಾಶಯ ಇಲ್ಲ ಮೇಡಮ್. ಯಾರು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಕಣ್ಣು ಕಾಣೋ ದೇವರಂದರೆ ಅಮ್ಮನೇ. ನಮಗೆ ಕೊನೆಯಿಂದ ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಅವ್ರು ನಮ್ಮ ಕಣ್ಣೆದುರುಗಡೆ ಇದ್ರೆ ನಮ್ಗೆ ಒಳ್ಳೇದು ಬಯಸು ತಾಯೇನೇ. ನಿಮಗೆ ಅಮ್ಮ ಅಂದರೆ ಎಷ್ಟಿಷ್ಟ? ಅಮ್ಮ ಅಂದ ತಕ್ಷಣ ನೆನಪಾಗೋದು ಏನು? ಅಮ್ಮನೇ ನೆನಪಾಗ್ತಾಳೆ. ಅಮ್ಮ ಅಂದರೆ ನಮ್ಗೆ ಅವರು ಚಿಕ್ಕ ವಯಸ್ಸಲ್ಲಿ ನೋಡ್ಕೊತಾ ಇದ್ರಲ್ವಾ, ತುಂಬ ಚೆನ್ನಾಗಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದಿದ್ದು, ಅಲ್ಲಿಂದ ಕರ್ಕೊಂಬರ್ತಾ ಇದ್ದಿದ್ದು, ನಮ್ಗೆ ಊಟ ಮಾಡಿಸ್ತಾ ಇದ್ದು, ನಮ್ಗೆ ಆಟ ಆಡಿಸೋದು, ಅದು ತುಂಬ ಚೆನ್ನಾಗಿ ಜ್ಞಾಪನ ಬರುತ್ತೆ ನಮಗೆ. ನನಗಿನ್ನ ನಾನು ನಮ್ಮ ಅಮ್ಮನೇ ಚೆನ್ನಾಗಿರಲಿ ಅಂತ ನಾನು ಇಷ್ಟಪಡ್ತೀನಿ, ಅವ್ರು ನಾನು ಚೆನ್ನಾಗಿರಲಿ ಅಂತ ಅವ್ರು ಇಷ್ಟಪಡ್ತಾರೆ. ಹೌದು ಹೌದು, ಖಂಡಿತ ಖಂಡಿತ. ಓಕೆ, ಭಾರತ ಜನತೆಗೂ ತಾಯಿ ಅಂದಿರೋ ದಿನದ ಶುಭಾಶಯಗಳು.